ಎಲ್ಲರಿಗೂ ಸಹ ನಮಸ್ಕಾರಗಳು ಶನಿವಾರ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನ ಮೇಷರಾಶಿ ಅವರಿಗಂತೂ ಕುಟುಂಬದ ಒಂದು ಸಹಕಾರದಿಂದ ಅರ್ಧಕ್ಕೆ ನಿಂತು ಹೋಗಿರುವಂತ ಯಾವುದೋ ಒಂದು ಕೆಲಸ ಕುಟುಂಬದ ವಿಚಾರದಲ್ಲಿ ಆಗ್ಬಹುದು ಅಥವಾ ವ್ಯವಹಾರಿಕವಾಗಿ ಆಗ್ಬಹುದು ಅದಕ್ಕೆ ನಿಂತ ಕೆಲಸ ಕಾರ್ಯಗಳು ಸಹ ಪ್ರಾರಂಭ ಆಗ್ಲಿಕ್ಕೆ ಈ ದಿನ ಇರುತ್ತೆ ಮತ್ತೆ ಅದ್ರ ಜೊತೆಗೆ ಪರಿಹಾರವನ್ನ ಕಂಡುಕೊಂತೀರಾ ಮತ್ತೆ ಅದ್ರ ಜೊತೆಗೆ ಅನಿರೀಕ್ಷಿತ ರೀತಿಯಲ್ಲಿ ತಿರುವುಗಳು ಸಹ ನಿಮ್ಮ ಜೀವನದಲ್ಲಿ ಎದುರಾಗಬಹುದು ಈ ದಿನ ಅಹ್ ದಿಢೀರಂತೆ ಏನಾದ್ರೂ ದೊಡ್ಡ ಮಟ್ಟಿಗೆ ಏನಾದರೂ ಬದಲಾವಣೆ ಕೆಲಸದಲ್ಲ ಆಗಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ಇದನ್ನ ಅನುಕೂಲ ಹೆಚ್ಚಿನ ಮಟ್ಟಿಗೆ ಕಂಡು ಬರುವಂತದ್ದಾಗಿರುತ್ತೆ ಹಾಗಾಗಿ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಸಾಧ್ಯವಾದಷ್ಟು ಸಹ ಈ ದಿನ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಶನಿವಾರ ಹನುಮಾನ್ ಚಾಲಿಸಿ ಇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ನಾ ಅದೇ ರೀತಿ ರಾಶಿ ದಿನ ಋಷಭರಾಶಿವರ್ಗಂತೂ ವ್ಯಾಪಾರ ವಹಿವಾಟುದಾರರಿಗಂತೂ ಉತ್ತಮವಾದಂತ ಬೆಳವಣಿಗೆ ಕಾಣುವಂತ ಸಾಧ್ಯತೆ ಇರುತ್ತೆ ಒಟ್ಟಾರೆ ಪರವಾಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ರಲ್ಲಿ ಒಳ್ಳೆ ಲಾಭ ಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ದಿನಸಿ ವ್ಯಾಪಾರಿಗಳಿಗೆ ಆಗೋದು ಅಥವಾ ಬಟ್ಟೆ ವ್ಯಾಪಾರಿಗಳಿಗೆ ಹೆಚ್ಚಿನ ಮಟ್ಟಿಗೆ ಲಾಭ ಇರುತ್ತೆ ಇನ್ನ ಉದ್ಯೋಗಸ್ಥರಿಗಂತೂ ಉನ್ನತ ಅವಕಾಶಗಳು ಲಭ್ಯ ಆಗುವಂತದ್ದು ಇರುತ್ತೆ ಮತ್ತೆ ಧನಾಗಮನ ಆಗುವಂತ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ಋಷಭರಾಶಿವರಿಗೆ ಸದ್ಯವಾದಷ್ಟು ರಾಶಿಯವರು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದಾಗ್ಲಿ ಅಥವಾ ಸ್ತೋತ್ರವನ್ನ ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನ ಮಿಥುನ ರಾಶಿ ಇದಿನ ಅನಿರೀಕ್ಷಿತ ಮೂಲಗಳಿಂದನೂ ಸಹ ದಿನ ಯಾವುದೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀರ ದುಡ್ಡು ಬರಬೇಕು ಬರೋ ಇದೆ ಅನ್ನುವಂಥದ್ದು ಸಹ ದಿಢೀರ್ ಅಂತ ಬಂದು ಕೈ ಸೇರುವಂತ ಸಾಧ್ಯತೆ ಈ ದಿನ ಇರುತ್ತೆ ಮತ್ತೆ ಸಾಲದ ಲಭ್ಯ ಆಗುವಂತದ್ದು ಎಕ್ಸ್ಪೆಕ್ಟ್ ಮಾಡಿರುವಂತ ಕಡೆನು ಸಹ ಸಾಲದ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೂ ಮಾಡಬಹುದು ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುತ್ತೆ ಮತ್ತೆ ಅದರಿಂದ ಹೊಸದಾದಂತಹ ಯೋಜನೆಗಳು ಸಹ ಸಹಕಾರ ಸಿಗುವಂತದ್ದಿರುತ್ತೆ ಪ್ರಯತ್ನಕ್ಕೆ ತಕ್ಕಂತ ಪ್ರತಿಫಲ ಲಭ್ಯ ಆಗುತ್ತೆ ಇನ್ನ ಕೆಲವ್ರಿಗಂತೂ ಉನ್ನತ ಅಧಿಕಾರಿಗಳಿಂದ ಎದುರಾಗುವಂತಹ ಸಮಸ್ಯೆಗಳು ಸಹ ಇದನ್ನ ನಿಧಾನವಾಗಿ ಬಗೆಹರಿಸಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಈಗಾಗಲೇ ಹಿಂದೆ ಏನಾದ್ರೂ ಸಮಸ್ಯೆ ಆಗಿದೆ ಹಿರಿಯರ ಅಧಿಕಾರಿಗಳಿಂದ ಅಂತ ಹೇಳಿದ್ರೂ ಇದನ್ನ ಕೂತು ಬಗೆಹರಿಸಿಕೊಳ್ಳುವಂತ ಸಾಧ್ಯತೆ ದಿನ ಕಂಡು ಬರುತ್ತೆ ಸಾಧ್ಯವಾದಷ್ಟು ಸಹ ಶಂ ಶನೇಶ್ವರ ಏನ ನಮಃ ಅನ್ನುವಂತ ಬೀಜಾಕ್ಷರವನ್ನ ಹೇಳಿ ಹತ್ತಿರದಲ್ಲಿ ಶನೇಶ್ವರ ದೇವಸ್ಥಾನ ಇದ್ರೆ ದರ್ಶನ ಮಾಡಿ ಹನುಮಂತನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಶುಭ ಫಲ ಉಂಟಾಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನ ಕರ್ಕಾಟಕ ರಾಶಿಯವ್ರಿಗಂತೂ ನಿರೀಕ್ಷಿತ ರೀತಿಯಲ್ಲಿ ಹಣದ ನೆರವು ದೊರೆಯುವಂಥದ್ದು ನೀವು ಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಮತ್ತೆ ಅದರ ಜೊತೆಗೆ ಮನೋರಂಜನೆಗೋಸ್ಕರ ಖರ್ಚುಗಳು ಸಹ ವೆಚ್ಚದಲ್ಲಿ ಹೆಚ್ಚಿನ ಮಟ್ಟಿಗೆ ಕಂಡು ಬರುವಂತದ್ದು ಇರುತ್ತೆ ಒಟ್ಟಾರೆ ಇದನ್ನ ಐ ಟಿ ಕಂಪ್ನಿ ಇಂತಹದ್ದು ಕೆಲವೊಂದು ಕಂಪ್ನಿಗಳಲ್ಲಿ ರಜೆ ಇರೋದ್ರಿಂದ ಸಿನಿಮಾ ಇಂತಹದ್ದು ಹೋಗಿ ಬರುವಂತ ಸಾಧ್ಯತೆ ಇರುತ್ತೆ ಒಟ್ಟಾರೆ ಖರ್ಚುಗಳ ವಿಚಾರದಲ್ಲಿ ಇಲ್ಲ ಒಂದು ಕಡೆ ಬದಲಾವಣೆ ಕಾಣುವಂತ ಸಾಧ್ಯತೆ ಕಂಡು ಬರುತ್ತೆ ಸಾಧ್ಯವಾದಷ್ಟು ಈ ದಿನ ರಾಹು ಪ್ರಾರ್ಥನೆ ಮಾಡ್ಕೋಬಹುದು ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಬಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮ್ಯಹಂ ಅನ್ನುವಂಥ ಮಂತ್ರವನ್ನು ಹೇಳುವಂಥದ್ದು ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠ ಈ ದಿನ ದಿನ ಸಿಂಹರಾಶಿ ಇದನ್ನ ಹಿರಿಯ ಅಧಿಕಾರಿಗಳಿಂದ ನೀರು ಉಂಟಾಗುವಂತ ಸಾಧ್ಯತೆ ಇರುತ್ತೆ ಒಟ್ಟಾರೆ ಪ್ರತಿದಿನ ಸಮಸ್ಯೆ ಏನಪ್ಪಾ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಹೇಗಿರುತ್ತೆ ಈ ದಿನ ಅನ್ನುವಂಥದ್ದು ಒಂದು ಕಡೆ ಆಯ್ತು ಅಂದ್ರೆ ಸಿಂಹರಾಶಿಯವರಿಗೂ ಸಹ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಯಾರಿಗಾದ್ರೂ ಇದಿನ ಕೊಡಬೇಕು ಅದರಲ್ಲಿ ಪ್ರಮುಖವಾಗಿ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಇಟ್ಕೊಂಡಿರುವಂಥವ್ರಿಗೆ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಈ ದಿನ ಇನ್ನ ಕಲಾ ಕ್ಷೇತ್ರದಲ್ಲಿರುವಂತವ್ರಿಗಂತೂ ಈ ದಿನ ಹೆಚ್ಚಿನ ಮಟ್ಟಿಗೆ ಲಾಭ ಮತ್ತೆ ಒಳ್ಳೆಯ ಸೂಕ್ತವಾದಂತ ಪ್ರತಿಫಲ ಲಭ್ಯ ಆಗುವಂತದ್ದು ಇರುತ್ತೆ ಇನ್ವೆಸ್ಟ್ಮೆಂಟ್ ಏನಾದ್ರು ಇದ್ರೇನು ಸಹ ಈ ದಿನ ಹೆಚ್ಚಿನ ಮಟ್ಟಿಗೆ ಲಾಭ ಬರುವಂತದ್ದು ಇರುತ್ತೆ ಅದರಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಇರುವಂತವ್ರಿಗಂತೂ ಬಹಳ ಚೆನ್ನಾಗಿರುತ್ತೆ ಹಾಗಾಗಿ ಈ ದಿನದ ಪರಿಹಾರ ಅಂತ ನಾವು ನೋಡಕ್ಕೋದ್ರೆ ಸೂರ್ಯ ನಮಸ್ಕಾರ ಸೂರ್ಯನಾರಾಯಣ ಆರಾಧನೆ ಮಾಡ್ಕೋಬಹುದು ಅಥವಾ ಶುಕ್ರಗ್ರಹ ಶುಕ್ರಗ್ರಹ ಅಂತ ಹೇಳಿದ್ರೆ ಇಮಾ ಕುಂದರುಣಾ ಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರಯುಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅನ್ನುವಂಥ ಮಂತ್ರವನ್ನು ಸಹ ದಿನ ಹೇಳ್ಕೊಳ್ಳಬಹುದಾಗಿದೆ ಅದೇ ರೀತಿ ಕನ್ಯಾ ರಾಶಿಯವ್ರಿಗಂತೂ ಹಿಂದೆ ಏನಾದ್ರೂ ರಹಸ್ಯವಾಗಿ ಮಾಡಿಕೊಂಡಿರ್ತಿರ ಕೆಲಸಗಳು ಅಂತಹ ಕೆಲಸ ಕಾರ್ಯಗಳು ಸಹ ಬಹಿರಂಗವಾಗಿ ಗೊತ್ತಾಗ್ಬಿಡುತ್ತೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು ಅಥವಾ ಏನೋ ಮಾಡ್ಬೇಕು ಅನ್ಕೊಂಡಿರೋ ಸಹ ಓಹೋ ಈಗ ಮಾಡ್ತಾರೆ ಒಂದು ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥದ್ದು ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ದಿನ ಇನ್ನು ಅದ್ರ ಜೊತೆಗೆ ಕೆಲವೊಂದು ವ್ಯಾಪಾರಿಗಳಿಗೆ ಅದರಲ್ಲಿ ಪ್ರಮುಖವಾಗಿ ಈ ಚಿನ್ನದ ಅದು ಬಂಗಾರ ಅಂತ ಹೇಳ್ತೀವಿ ಅಂತಹ ವ್ಯಾಪಾರಿಗಳಿಗೆ ಮತ್ತು ಬೆಳ್ಳಿ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಧನಾಗಮನ ಉಂಟಾಗುವಂತ ಸಾಧ್ಯತೆ ಈ ಕಂಡುಬರುತ್ತೆ ಕಂಡು ಬರುತ್ತೆ ಒಟ್ಟಾರೆ ಪರಿಹಾರ ಅಂತ ನಾವು ನೋಡಕ್ ಹೋದ್ರೆ ಗುರು ಪ್ರಾರ್ಥನೆ ಮಾಡ್ಕೋಬಹುದು ದತ್ತಾತ್ರೇಯ ದೇವಸ್ಥಾನ ಏನಾದ್ರೂ ಇದ್ರೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ ಇನ್ನು ತುಲಾರಾಶಿ ಆಸ್ತಿ ವಿಚಾರದಲ್ಲಿ ಅದರಲ್ಲಿ ಸೊತ್ತು ಮತ್ತೆ ವಿವಾದಗಳು ಪರಿಹಾರವನ್ನ ಮಾಡಿಕೊಳ್ಳುವಂಥದ್ದು ಮನೋ ಉಲ್ಲಾಸದಿಂದ ಭಿನ್ನಾಭಿಪ್ರಾಯಗಳು ಸಹ ದೂರ ಆಗುವಂತ ಸಾಧ್ಯತೆ ಇರುತ್ತೆ ಈಗಾಗಲೇ ಹಿಂದೆ ಏನಾದರೂ ಕಿರಿಕಿರಿ ಮಾಡ್ಕೊಂಡ್ಬಿಟ್ಟಿದ್ರೇನು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತ ಸಾಧ್ಯತೆಗಳು ಈ ದಿನ ಹೆಚ್ಚಿನ ಮಟ್ಟಿಗೆ ಕಂಡು ಬರುತ್ತೆ ಏನಾದರೂ ಏನಾದ್ರೂ ಬಗೆಹರಿಯುವಂಥದ್ದು ಏನಾದ್ರು ಮಾತುಕತೆ ಇದು ಇಟ್ಕೊಳ್ಳುವಂಥದ್ದು ಒಳಿತು ಉಂಟಾಗ್ಲಿಕ್ಕೆ ಸಾಧ್ಯ ಇರುತ್ತೆ ಈ ದಿನ ಒಟ್ಟಾರೆ ಈ ದಿನ ಪರಿಹಾರ ಅಂತ ನಾವು ನೋಡಕ್ಕೋದ್ರೆ ಭೂವರಾಹಸ್ವಾಮಿಯ ಪ್ರಾರ್ಥನೆ ಮಾಡ್ಕೋಬಹುದು ಅಷ್ಟೋತ್ತರವನ್ನ ಹೇಳ್ಕೊಳ್ಳುವಂಥದ್ದು ದಿನ ಮಾಡೋದ್ರಿಂದನೂ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನ ವೃಶ್ಚಿಕ ರಾಶಿಯವರಿಗೆ ಅದರಲ್ಲಿ ಪ್ರಮುಖವಾಗಿ ಈ ಷೇರು ವಹಿವಾಟದಾರಂತೂ ಇದಿನ ಬಂಡವಾಳ ಏನಾದ್ರೂ ಹೂಡಿಕೆ ಏನಾದ್ರೂ ಮಾಡುವಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ಅಲ್ಲಿ ಲಾಭ ಬರುವಂತದ್ದು ಕಡಿಮೆ ಆಗುತ್ತೆ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡದಿರೋ ಇರುವಂಥದ್ದು ಸೂಕ್ತ ಅಂತನೂ ಹೇಳಬಹುದಾಗಿದೆ ಇನ್ನ ಈ ದಿನ ಮನೆ ರಂಜನೆಗೋಸ್ಕರ ಯೋಚನೆ ಮಾಡ್ತೀರಾ ಈ ಪ್ರತಿ ದಿನ ಏಳು ದಿನಾನು ಕೆಲಸ ಮಾಡೋದು ಇವತ್ತೇನಾದರೂ ಒಂದು ಸಿನಿಮಾ ಆಗಬಹುದು ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಆಗ್ಬೋದು ಒಂದು ಕ್ಷೇತ್ರ ಹೋಗಿ ಬರೋಣ ಅನ್ನುವಂಥ ಒಂದು ಮನಸ್ಸು ಮಾಡುವಂಥದ್ದು ಕೆಲವರಿಗೆಲ್ಲ ಅಭಿಪ್ರಾಯದಲ್ಲಿ ಇರುತ್ತೆ ಇನ್ನು ಅದೇ ರೀತಿ ಸಹ ಕುಟುಂಬದಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಸಹ ಸ್ವಲ್ಪ ಎಲ್ಲ ಒಂದು ಕಡೆ ಮೂಡುವಂತದ್ದು ಇರುತ್ತೆ ಅದರಲ್ಲಿ ಉದ್ಯೋಗಸ್ಥರಿಗಂತೂ ಕೆಲಸದ ಒತ್ತಡ ಕೆಲವರಿಗೆ ಇದ್ದೇ ಇರುತ್ತೆ ಒಟ್ಟಾರೆ ಈ ದಿನದ ಪರಿಹಾರ ಅಂತ ನಾವು ನೋಡಕೋದ್ರೆ ಗೋಪೂಜೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾದಂತಹ ವಿಚಾರ ಹಾಗಾಗಿ ಗೋ ದರ್ಶನ ಅಥವಾ ಗೋವಿಗೆ ಏನಾದ್ರೂ ಬಾಳೆಹಣ್ಣು ಅಥವಾ ಗೋ ಗ್ರಾಸವನ್ನ ಕೊಡುವಂಥದ್ದು ಮಾಡೋದ್ರಿಂದ ಈ ದಿನ ಬರುವಂತ ಸಮಸ್ಯೆಗಳು ಸಹ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನ ಧನುರ್ ರಾಶಿ ಅವರಿಗೆ ಈ ದಿನ ಕೆಲಸ ಮತ್ತೆ ಕಾರ್ಯಗಳಲ್ಲಿ ಏನಾದರೂ ತೊಡ್ಕೊಂಡಿದ್ರೆ ಒತ್ತಡ ಹೆಚ್ಚಿನ ಮಟ್ಟಿಗೆ ಕಂಡು ಬರುವಂತದ್ದು ಇರುತ್ತೆ ಇನ್ನ ಕುಟುಂಬದ ಜವಾಬ್ದಾರಿಗಳು ಸಹ ಹೆಚ್ಚಾಗಿ ಕಂಡು ಬರುವಂತ ಸಾಧ್ಯತೆ ಇರುತ್ತೆ ಏನಾದರೂ ಮಾಡಲೇಬೇಕಾಗಿರತ್ತೆ ಕೆಲಸಗಳು ಕಾರ್ಯಗಳಲ್ಲಿ ಅಹ್ ಅಂತಹ ಕೆಲಸ ಕಾರ್ಯಗಳಲ್ಲಿ ಸಹ ಮಗ್ನರಾಗುವಂಥದ್ದು ಕೆಲವ್ರಿಗಿರುತ್ತೆ ಇನ್ನ ವ್ಯಾಪಾರ ವಹಿವಾಟಿದರಲ್ಲಿ ಇರುವಂಥವ್ರಿಗೆ ಉತ್ತಮವಾದಂತಹ ಬೆಳವಣಿಗೆ ಕಾಣುವಂಥದ್ದು ಇರುತ್ತೆ ಇನ್ನು ಲೇವಿಯ ದೇವ ವ್ಯವಹಾರ ಅದರಲ್ಲಿ ಬಡ್ಡಿ ವ್ಯವಹಾರ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಮಾಡುವಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಇಲ್ಲೋ ಕಡೆ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಹಾಗಾಗಿ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಲಕ್ಷ್ಮೀ ಬೀಜಾಕ್ಷರ ಓಂ ಶ್ರೀಂ ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ನಮಃ ಅನ್ನುವಂಥ ಬೀಜಕ್ಷರವನ್ನು ಸಹ ಇದನ್ನ ಹೇಳ್ಕೊಳ್ಳೋದ್ರಿಂದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಇನ್ನ ಮಕರ ರಾಶಿ ಕೆಲವರಿಗಂತೂ ಮಹತ್ವವಾದಂತ ಯೋಜನೆಗಳೇನಾದ್ರೂ ಇಟ್ಕೊಂಡಿದ್ರೆ ಅಥವಾ ಈ ದಿನ ಏನಾದರೂ ಮಾಡಬೇಕು ಅನ್ನೋಂಥವ್ರು ಇದ್ರೆ ಖಂಡಿತ ಈ ದಿನ ಯಶಸ್ಸು ಹಾಗೆ ಆಗುವಂಥ ಸಾಧ್ಯತೆ ಇರುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದ ಫಲಗಳನ್ನ ಲಭ್ಯ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಇನ್ನು ರಾಜಕಾರಣಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಸಂಬಂಧಿತ ವ್ಯಕ್ತಿಗಳಿಗೂ ಸಹ ನಾವು ತಮ್ಮ ಕೆಲಸದಲ್ಲಿ ಯಶಸ್ವಿಯಾಗಿ ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ಕೆಲವರು ಇರ್ತೀರಾ ಹಾಗಾಗಿ ಸಾಧ್ಯವಾದಷ್ಟು ಸಹ ಇದನ್ನು ದಿನ ಸೂರ್ಯ ನಮಸ್ಕಾರವನ್ನ ಮಾಡ್ಕೋಬಹುದು ಅಥವಾ ಆದಿತ್ಯ ನಾರಾಯಣ ಪಾರಾಯಣ ಅಥವಾ ಕೇಳುವಂಥದ್ದು ಮಾಡಿದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟ ಕಿರಿಕಿರಿ ಸಮಸ್ಯೆಗಳು ಇವೆಲ್ಲವೂ ಸಹ ಬಗೆಹರಿಸಿಕೊಳ್ಳೋದಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಕುಂಭರಾಶಿವರಿಗೆ ಈ ದಿನ ಸಂಚಾರದಲ್ಲಿ ಅನಿರೀಕ್ಷಿತವಾದಂತಹ ತುಡುಕುಗಳು ಇರುತ್ತೆ ಅನ್ಕೊಂಡಿರ್ತಾರೆ ಎಲ್ಲಾದ್ರೂ ದೂರ ಪ್ರಯಾಣ ಇಟ್ಕೊಂಡಿರ್ತಾರೆ ಮಧ್ಯದಲ್ಲಿ ಏನಾದ್ರೂ ಕಿರೆ ವಾಹನಗಳ ವಿಚಾರದಲ್ಲಿ ಆಗ್ಬೋದು ಹೋಗುವಂಥ ದಾರಿ ಮಧ್ಯ ಕಾಲದಲ್ಲಿ ಅಥವಾ ಯಾವ್ದೋ ಕೆಲಸ ಆಗ್ಬೇಕಾಗಿರುವಂತದ್ದು ಎಲ್ಲ ಒಂದು ಕಡೆ ಸಮಸ್ಯೆಗಳು ಬರಬಹುದು ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಈ ದಿನ ಇನ್ನ ಕುಟುಂಬದಲ್ಲಿ ಈ ದಿನ ಬಹಳ ಆನಂದವಾಗಿ ಸ್ವಲ್ಪ ಸಂತೋಷ ಭರಿತವಾಗಿ ಇರುವಂತದ್ದು ಕೆಲವೊಂದು ವ್ಯಕ್ತಿಗಳಿಗೆ ಕಂಡು ಬರುವಂತ ವಿಚಾರ ಆಗಿರುತ್ತೆ ಇಲ್ಲ ಅದೇ ರೀತಿ ಉತ್ತಮವಾದಂತಹ ಒಂದು ಸುದ್ದಿಯನ್ನ ಇರುತ್ತೆ ಯಾವುದಾದ್ರೂ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ದುಡ್ಡು ಬರಬೇಕು ಬಂದ್ ಕೈ ಸೇರುವಂಥದ್ದು ಇರುತ್ತೆ ಹಾಗಾಗಿ ಪ್ರಯತ್ನಕ್ಕೆ ತಕ್ಕಂತ ಪ್ರತಿಫಲ ಲಭ್ಯ ಇರುತ್ತೆ ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಯ ಒಂದು ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೊಡಬಹುದಾಗಿದೆ ಇನ್ನ ಮೀನರಾಶಿಯವರಿಗೆ ಇದಿನ ಮನೆಗೆ ಸಂಬಂಧಪಟ್ಟಂತ ಗೃಹಕ್ಕೆ ಸಂಬಂಧಪಟ್ಟಂತ ಏನಾದರೂ ಪರಿಹಾರ ಸಿಗುವಂತದಿರುತ್ತೆ ಮನೆ ಕೆಟ್ಟುವಂತ ವಿಚಾರ ಆಗ್ಬಹುದು ಮನೆಯಲ್ಲಿ ಏನಾದ್ರೂ ಕಲಹಗಳಾಗಿದ್ರೇನು ಇದನ್ನ ಕೂತು ಬಗೆ ಎರಿಸಿಕೊಳ್ಳುವಂತ ಸಾಧ್ಯತೆ ಇದಿನ ಕಂಡು ಬರುತ್ತೆ ಕೆಲವರಿಗೆ ಇನ್ನ ಅಧಿಕವಾದಂತಹ ತಿರುಗಾಟ ಕೆಲವರಿಗೆ ಕಾರ್ಯದಲ್ಲಿ ವಿಳಂಬ ಆಗುವಂತ ಸಾಧ್ಯತೆಗಳು ಕೆಲವರಿಗೆ ಈ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೂ ಬೇಗ ಕೆಲಸಗಳು ಆಗಲ್ಲ ನಿಧಾನಗತವಾಗಿ ಆಗ್ತಾ ಇರುತ್ತೆ ಇನ್ನು ಅದ್ರ ಜೊತೆಗೆ ವ್ಯಾಪಾರಿಗಳಿಗೆ ಸಾಧಾರಣವಾಗಿ ಇದ್ದು ದೇವಿ ಆರಾಧನೆ ಅಥವಾ ದೇವಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಉತ್ತಮವಾದಂತಹ ಯೋಗ ಲಭ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ